ನನಗೂ ಬಹಳ ಅಪಾರವಾದ ಪ್ರೀತಿ ಇದೆ. ಬಟ್ ಈ ಬಜೆಟ್ ಅಲ್ಲಿ ಯಾವುದೇ ನಿಗಮ ಮಂಡಳಿಗಳಿಗೆ ಕಾಸು ಕೊಟ್ಟಿಲ್ಲ. ಮುಂದಿನ ಬಜೆಟ್ ಅಲ್ಲಿ ಎಲ್ಲಾ ನಿಗಮ ಮಂಡಳಿಗಳಿಗೂ ಕೊಡ್ತಾರೆ. ನಾನು ಚಿಕ್ಕಬಳ್ಳಾಪುರದ ಎಲ್ಲಾ ಸಮುದಾಯದ ಹುಡುಗ ಸರ್. ನನ್ನ ಸಮುದಾಯದ ಬಗ್ಗೆ ಅಪಾರವಾದ ಪ್ರೀತಿ ಇದೆ, ಪ್ರಯತ್ನವೂ ಇದೆ. ಬಟ್ ಏನು ಅಂದ್ರೆ ಈಗ ನಾವು ವಿಷನ್ ಅಭಿವೃದ್ಧಿ ಬಗ್ಗೆ ಇಟ್ಕೊತೇವೆ. ಮುಂದಿನ ದಿನಗಳಲ್ಲಿ ನೀವು ಅಂದಂಗೆ ಆ ನಿಗಮ ಮಂಡಳಿಗೆ ಇಲ್ಲ ಸರ್ ಹಂಗೆ ಒಂದ್ಸಲ ಆದೇಶ ಮಾಡಿದ್ಮೇಲೆ ಇದೊಂದು ತುಂಬಾ ಲಕ್ಷಾಂತರ ಜನರ ಇಮೋಷನ್ಸ್ ಅಲ್ವಾ ಸರ್, ಹಂಗೆಲ್ಲ ಮಾಡಕ್ ಬರಲ್ಲ ಸರ್. ನಿರುದ್ಯೋಗ ನಿವಾರಣೆಗೆ ಕೈಗಾರಿಕೆ ತತ್ತೆ ಅಂತ ಹೇಳಿದ್ರೆ ಬಜೆಟ್ ಅಲ್ಲಿ ಎಲೆಕ್ಷನ್ ಬರಲ್ಲ, ಇದು ಇಂಟರಿಂಗ್ ಬಜೆಟ್. ಮುಂದಿನ ಬಜೆಟ್ ಅಲ್ಲಿ ನೋಡಿ, 5 ವರ್ಷ ನನಗೆ ಟೈಮ್ ಕೊಡಿ, ನೆಕ್ಸ್ಟ್ ಇಯರ್ ಬಜೆಟ್ ಅಲ್ಲಿ ಒಂದಷ್ಟು ತರ್ತೀನಿ. ಮತ್ತೆ ನೀವು ಇಂಡಸ್ಟ್ರೀಸ್ ಅಂತೀರಾ, ಬಟ್ ಅದಕ್ಕೆ ಇಂಡಸ್ಟ್ರೀಸ್ ನಾನು ಏನ್ ಮಾಡಿದ್ದೆ, ನಾನು ಕಂಪನಿಗಳು ತರ್ತೀನಿ ಅಂತ ಕ್ಯಾನ್ವಾಸ್ ಅಲ್ಲಿ ಎಲ್ಲೂ ಹೇಳಿಲ್ಲ. ದಯವಿಟ್ಟು ನೀವು ವಿಡಿಯೋಸ್ ನೋಡಿ, ನಿಮ್ಮ ಮಕ್ಕಳನ್ನ ಕಂಪನಿಗಳು ಕಟ್ಟೋ ತರ ರೆಡಿ ಮಾಡ್ತೀನಿ ಅಂತ ನಾನು ಹೇಳಿರೋದು. ನಾನು ಫ್ಯಾಕ್ಟ್ರೀಸ್ ತರ್ತೀನಿ ಅಂತ ಎಲ್ಲಾದ್ರೂ ಒಂದ್ ಸ್ಟೇಟ್ಮೆಂಟ್ ಒಂದು ವಿಡಿಯೋ ತೋರಿಸಿ. ಬಟ್ ಆದ್ರೂ ನಿರುದ್ಯೋಗನ ನಿವಾರಣೆ ಮಾಡೋದಕ್ಕೆ ನಾನು ಈಗಲಾಗ್ಲೇ ಬಳ್ಳಾರಿ ಎಂಎಲ್ಎ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೀನಿ. ಅವ್ರದ್ದೊಂದು ಜೀನ್ಸ್ ದೊಡ್ಡ ಫ್ಯಾಕ್ಟ್ರೀಸ್ ಇದೆ, ಅವ್ರ ಜೊತೆ ಮಾತುಕತೆ ಮಾಡಿದೀನಿ. ನಾನು ಗಾರ್ಮೆಂಟ್ಸ್ ಅವ್ರ ಜೊತೆ ಮಾತುಕತೆ ಮಾಡ್ತಿದ್ದೀನಿ. ಸೊ ಇಲ್ಲಿ ಇಂಡಸ್ಟ್ರಿ ತರೋದಕ್ಕಿಂತ ಲೋಕಲ್ ಅವ್ರಿಗೆ ಎಷ್ಟು ಜನ ಕೆಲಸ ಸಿಗುತ್ತೆ ಅನ್ನೋದು ಮುಖ್ಯ. ನಾನು ತಂದ್ಬಿಟ್ಟು ಯಾವುದೋ 100 ಎಕರೆ ಒಂದು ಇಂಡಸ್ಟ್ರಿ ಕೊಟ್ಟು ಲೋಕಲ್ ಅಲ್ಲಿ ಒಂದು 10 ಜನ ಕೆಲಸ ಕೊಟ್ಟರೆ ಅಂತ ಇಂಡಸ್ಟ್ರಿ ನಮ್ಗೆ ನಿಮ್ಬೇಕು. ಒಬ್ಬರು ಫ್ಯಾಕ್ಟ್ರಿ ಮಾಡಿದ್ರೆ ಕನಿಷ್ಠ 5,000 ಜನ ಕೆಲಸ ಸಿಗ್ಬೇಕು, ಅಂತ ಇಂಡಸ್ಟ್ರಿ ತರಬೇಕು. ಇಲ್ಲಿ ಇಂಡಸ್ಟ್ರಿ ತರೋದಲ್ಲ ನಮ್ಮ ಉದ್ದೇಶ. ಈಗ ಬಹಳಷ್ಟು ಜನ ಏನ್ ಮಾಡ್ತಾರೆ, ಒಂದು 100 ಎಕರೆ ಅಕ್ವೈರ್ ಮಾಡ್ಬಿಟ್ಟು ಒಂದು 20 ಜಾಬ್ ಕೊಟ್ಬಿಟ್ರೆ ನಾವು ಕೇಳ್ತೀವ? ಬಟ್ ನಾನೇನ್ ಮಾಡ್ತಿದ್ದೀನಿ, ನನಗೆ ಒಂದು 2 ವರ್ಷ ಅವಕಾಶ ಕೊಡಿ, ಒಂದು 3,000 ಜನ ಕೆಲಸ ಸಿಗ್ಬೇಕು ಅಂತ ಫ್ಯಾಕ್ಟ್ರಿ ತರ್ತೀನಿ. ಅವರೆಲ್ಲರೂ ಲೋಕಲ್ ಅವ್ರು ಇರಬೇಕು ಅಂತ ಫ್ಯಾಕ್ಟ್ರಿ. ನಾನು ಯಾವ್ದೋ ದೊಡ್ಡದು HMD ಅಂತ ಯಾವ್ದೋ ತಂದ್ಬಿಟ್ರೆ ಲೋಕಲ್ ಅಲ್ಲಿ ವಾಚ್ಮನ್ ಕೆಲ್ಸಕ್ಕೆ ಇಟ್ಕೊಂಡಾರ ನಮ್ಮವ್ರನ್ನವರು. ಅಲ್ಲ, ನೀವು ನಾನು ಹೇಳಿರೋದು ಏನು ಗೊತ್ತಾ, ನಾನು ಇಂಡಸ್ಟ್ರೀಸ್ ತರ್ತೀನಿ ಅಂತ ಹೇಳಿಲ್ಲ, ಇಂಡಸ್ಟ್ರೀಸ್ ರೆಡಿ ಮಾಡ್ತೀನಿ. ಬಟ್ ಆದರೂ ಈಗ ಹೇಳ್ತೀನಿ, ನಾನು ಇಂಡಸ್ಟ್ರೀಸ್ ತರ್ತೀನಿ, ಆದರೆ ತರಬೇಕು ಅಂದರೆ ಕೆಲಸ ಸಿಗೋ ಇಂಡಸ್ಟ್ರೀಸ್ ತರ್ತೀನಿ. ಸುಮ್ಮನೆ ತಂದು ನಮ್ಮ ರೈತರ ಜಮೀನು ಕಿತ್ಕೊಳ್ಳೋಕೆ ನಾನು ರೆಡಿ ಇಲ್ಲ. ಸೆಷನ್ನಲ್ಲಿ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ, ಯಾವಾಗ ಮಂಡೇ ಅಥವಾ ಟ್ಯೂಸ್ಡೇ ಲಿಸ್ಟಿಂಗ್ ಆಗುತ್ತೆ. ಮೊನ್ನೆ ಕೂಡ ನಾನು ಸತ್ಯಸಾಯಿ ವಿಚಾರ ಬೇಕೇ ಬೇಕು ಅಂತ ಸೆಷನ್ನಲ್ಲಿ ಇಂಟರ್ಫಿಯರ್ ಆದೆ. ಯಾಕೆಂದರೆ ಈಗ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ, ಮತ್ತು ಮುದ್ದೇನಹಳ್ಳಿ ನೀರು ಬೇರೆ ನಿಲ್ಲಿಸಿದ್ರು ಹಳೆ ಶಾಸಕರು, ನೀರು ಬೇಕು ಮತ್ತು ಹೊಸ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಆ ಕಾರಣಕ್ಕೆ ಅದು ನನಗೆ ಪರ್ಮಿಷನ್ ಇಲ್ಲದೇ ಇದ್ದರೂ ಮ್ಯಾಟರ್ ಆಫ್ ಅರ್ಜೆನ್ಸಿ ಅಂತ ನಾನು ಎದ್ದು ಕೂಗ್ಬಿಟ್ಟೆ ಅವಶ್ಯಕತೆ. ಬಟ್ ನನಗೆ ಸೋಮವಾರ ಮಂಗಳವಾರ ರಾಜ್ಯಪಾಲರ ಭಾಷಣದ ಮೇಲೆ ಭಾಷಣ ಮಾಡಕ್ಕೆ ನನಗೆ ಸ್ಪೀಕರ್ ಸಾಹೇಬರು ಟೈಮ್ ಕೊಟ್ಟಿದ್ದಾರೆ, ಅದರಲ್ಲಿ ಪ್ರಸ್ತಾಪ ಮಾಡ್ತೀವಿ. ಇದು ಇಂಟರಿಮ್ ಬಜೆಟ್, ಇದು ವರ್ಷದ ಬಜೆಟ್, ಮುಂದಿನ ವರ್ಷ ಫೆಬ್ರವರಿ ಮಾರ್ಚಲ್ಲಿ ಬರುತ್ತೆ. ಇದು ಮೊದಲು ಬಜೆಟ್ಟು BJP ಅವರು ಮಂಡಿಸಿದ್ರು. BJP ಅವರು ತುಂಬ ಯೋಜನೆಗಳನ್ನ ಡಿಕ್ಲೇರ್ ಮಾಡಿಬಿಟ್ಟಿದ್ರು, ನಾವು ಅದಕ್ಕೆ ಕಾಸು ಹೊಡಿಸಬೇಕಾಗಿತ್ತು. ಇವಾಗ ಈ ಯೋಜನೆಗಳಿತ್ತು, ಚಾಲೆಂಜ್ ಮಾಡಿದ್ದೀವಿ. ಖಂಡಿತವಾಗೂ KC ವ್ಯಾಲಿ ಇದೆಲ್ಲ ಇದಿದೆ, ಇದು ನಮ್ಮ ಮೊದಲ ಆದ್ಯತೆ. ಎರಡನೇದೆಲ್ಲ ಟೆರಿಷರಿ ಟ್ರೀಟ್ಮೆಂಟ್ ತಂದು ತೀರ್ತೀವಿ. ಎತ್ತಿನ ಒಳಗೆ 20,000 ಕ್ಕೂ ಹೆಚ್ಚು ಕೋಟಿ ಗ್ರಾಂಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಚಾಲೆಂಜ್ ಇದೆ, ಯೋಚನೆ ಮಾಡಿ. ಇವತ್ತು ವುಮೆನ್ ಎಂಪವರ್ಮೆಂಟ್ಗೆ 70,000 ಕೋಟಿ ಕೊಟ್ಟಿದೆ ನಮ್ಮ ಬಜೆಟ್. ಮತ್ತೆ ನೀವು ಇನ್ನೊಂದು ಗೊತ್ತಿರಬೇಕು, 300,000 ಕೋಟಿ ಅಂದ್ರೆ 300,000 ಕೋಟಿನೂ ಸರ್ಕಾರದ ಹತ್ರ ಇರಲ್ಲ, ಅದರಲ್ಲಿ 1,00,000 ದಿಂದ 1.5 ಲಕ್ಷ ಕೋಟಿ ಬರೀ ಸ್ಯಾಲರೀಸ್ ಹೋಗುತ್ತೆ. ಅದು ಗೊತ್ತಿರಬೇಕು, ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಈ 3.5 ಲಕ್ಷ ಕೋಟಿಯಲ್ಲಿ ಬಹಳಷ್ಟು ಇದು ಮಾಡಬಹುದು ಅನ್ಕೊಂಡೆ. ಸೊ ಆ ಕಾರಣಕ್ಕೆ ನಮ್ಮ ಸರ್ಕಾರ ಒಂದು ಬ್ಯೂಟಿಫುಲ್ ಬಜೆಟ್ನ ಕೊಟ್ಟಿದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ನೋಡಿ, ಚರಿತ್ರೆಯಲ್ಲಿ ದೇಶದಲ್ಲೇ ಅತಿ ದೊಡ್ಡ ಆರ್ಥಿಕ ಭದ್ರತಾ ಕಾರ್ಯಕ್ರಮ ಇದ್ರೆ ಅದು ಗೃಹಜ್ಯೋತಿ. ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, DKC ಸಾಹೇಬರಿಗೆ ನಾನು ತುಂಬಿರುದ್ದೇನು ಧನ್ಯವಾದ ಹೇಳ್ತೀನಿ. ಮತ್ತಷ್ಟು ಬರುತ್ತೆ ಸರ್. ಈಗ ಸ್ಟೋರಿ ನೋಡಿ, ನಾನು ಹೇಳಿದ್ನಲ್ಲ, ನಾವು 75 ಕೋಟಿ ರೇಷ್ಮೆ ಮಾರುಕಟ್ಟೆಗೆ ಕೊಡಿಸಿದೀವಿ. ಯಾಕೆಂದ್ರೆ ನಮ್ಮ ಭಾಗದ ರೈತರೆಲ್ಲ ಶಿಡ್ಲಘಟ್ಟಕ್ಕೆ ಹೋಗ್ತಾರೆ. ಸೊ ಈ ಕಾರಣಕ್ಕೆ ಸರ್ ಇದೊಂದು ವಿಷನ್ ಇಟ್ಕೊಂಡು ಮಾಡಿದ್ದೀವಿ. ಇಲ್ಲ ಸರ್ ನೋಡಿ, ಅವ್ರು ಏನಾಗಿತ್ತು, ಲ್ಯಾಂಡ್ದು ಲಿಟಿಗೇಷನ್ ಇದೆ, ಅದು ಲ್ಯಾಂಡ್ದು ಸರಿಯಾಗಿ ಸೂಕ್ತವಾಗಿ ಕೊಡಿಸಿಲ್ಲ. ನಾನು ಹೂವಿನ ಮಾರುಕಟ್ಟೆ ಅವ್ರ ಜೊತೆ ಮಾತಾಡ್ತಿದ್ದೀನಿ. ಹೂವಿನ ಮಾರುಕಟ್ಟೆ ನಾನು ಲಾಸ್ಟ್ ಸ್ಪೀಚಲ್ಲೇ ಅನೌನ್ಸ್ ಮಾಡಿದೆ, ಅವ್ರು ಪರವಾಗಿ ನಾವು ನಿಲ್ತೀನಿ, ಮುಖ್ಯಮಂತ್ರಿಗಳ ಹತ್ರ ನಾನು ನಿಯೋಗ ಕರ್ಕೊಂಡು ಹೋಗ್ತೀನಿ ಸರ್. ಈಗ ಲ್ಯಾಂಡು ಏನು ಗುರುತಿಸ್ದೆ, ಒಂದು ಪ್ರೊಸೀಜರ್ ಇರುತ್ತೆ ಸರ್, ಫಂಡ್ ಅನೌನ್ಸ್ ಮಾಡೋಕ್ಕೆ ಬರಲ್ಲ, ಲಿಮಿಟೇಷನ್ಸ್ ಇರುತ್ತೆ. ಸೊ ನಾನು ಹೂವಿನ ಮಾರ್ಕೆಟ್ ಬಗ್ಗೆ ನಿನ್ನೆ ನನ್ನ ಕೇರ್ಲೆಸ್ ಅನ್ನೋರು ಫೋನ್ ಮಾಡಿದ್ರು, ನಿಮಿಷ ನಾನು ಹೇಳಿದೆ, ಅಣ್ಣ ಇದೇನಾಗಿದೆ, ಅವರು ಹಳೆ ಸರ್ಕಾರದವರು ಸರಿಯಾಗಿ ಸರ್ಕಾರ ಗುರುತಿಸಿಲ್ಲ, ಲ್ಯಾಂಡ್ ಮ್ಯಾಪಿಂಗ್ ಮಾಡಿಲ್ಲ, ತಹಸೀಲ್ದಾರ್ ಗಮನಕ್ಕೆ ಬಂದಿಲ್ಲ, ಸುಮ್ಮನೆ ಓಪನ್ ಆಗಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೊಂದು ಈಗ ನಾನೇನು ಮಾಡ್ತೀನಿ, 4 ತಿಂಗಳಲ್ಲಿ ಹೂವಿನ ಮಾರ್ಕೆಟ್ಗೆ ಜಾಗಾರ ಗೊಳಿಸಿ ಅದೊಂದು ಪ್ರೊಸೀಜರ್ ರೆಡಿ ಮಾಡಿ ನಮ್ಮ ಸರ್ಕಾರದ ಮುಂದೆ ಇಟ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನ ಹೂವಿನ ವ್ಯಾಪಾರಿಗಳನ್ನ ನಿಯೋಗನ ಕರ್ಕೊಂಡೋಗಿ ನಾನು ಅವ್ರ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಸರ್. ನಾನು ಹೇಳೋದು ನೋಡಿ ಸರ್, 21,000 ಕೋಟಿ ರಿಲೀಸ್ ಆಗಬೇಕಿಲ್ಲ ಎತ್ತಿನೊಳಗೆ. ಕಳೆದ 3 ವರ್ಷದಲ್ಲಿ ಯಾಕೆ BJP ಅವರು ರಿಲೀಸ್ ಮಾಡಲಿಲ್ಲ? ನನ್ನ
ನಾವು ನೋಡಿ ಸರ್ 21,000 crore ಅಪ್ರೂವಲ್ ತಗೊಂಡು ಇದು ಮಾಡ್ತಾರೆ. ನೀವು ಚಿಂತೆ ಮಾಡಬೇಡಿ. ಮುಖ್ಯಮಂತ್ರಿ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳಿದ್ರು. ಸರಾಸರಿ ನೋಡಿ ಸರ್, ಇದು ಯಾರಿಗೂ ಅನ್ಯಾಯ ಏನಾಗ್ತಿದೆ? ವಿರೋಧ ಪಕ್ಷದವ್ರಿಗೆ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಮ್ಯಾಡಮ್ ಸರ್, ಈಗ ನೀವು ಪ್ರತಿದಿನ ಒಂದು ತಿಂಗಳಿಗೆ ನೀವು 80 ಯೂನಿಟ್ ಬಳಸ್ತೀರ ಅಲ್ವಾ? ವರ್ಷಕ್ಕೆ ಎಷ್ಟಾಯ್ತು? 10 ತಿಂಗಳಿಗೆ ತಗೊಳ್ಳೋಣ, 800 ಯೂನಿಟ್ ಆಯ್ತು. ನೀವು ಮ್ಯಾಕ್ಸಿಮಮ್ ಬಳಸಿರೋದೇ 80 ಯೂನಿಟ್ ತಿಂಗಳಿಗೆ. 10 ತಿಂಗಳಿಗೆ 800 ಯೂನಿಟ್ ಆಯ್ತು. ಇನ್ನೊಂದು 10% ತಗೊಳ್ಳಿ, 880 ಯೂನಿಟ್ ನಿಮ್ಗೆ ಫ್ರೀ. ಕಾಮನ್ ಆಗಿ ಬಳಸದೇ ಇರೋರಿಗೆ 200 ಯೂನಿಟ್ ಯಾಕೆ ಕೊಡಬೇಕು ಅನ್ನೋದು ನಮ್ಮ ವಾದ. ನಾವು ನಿಮ್ ನೋಡಿ ಸರ್, ನೀವು ಸರಾಸರಿ ತಗೊಂತೀವಿ, ನೀವು 100 180 ಯೂನಿಟ್ ಬಳಸ್ತಿದ್ದೀರಾ, ನಾವು 200 ಯೂನಿಟ್ ಕೊಡ್ತೀವಿ ನಿಮಗೆ, 10% ಜಾಸ್ತಿ. ಏನೀಗ ನೀವು ಒಬ್ರು ಬಡವರು ಇರ್ತಾರೆ ಸರ್, ಅವ್ರು 50 ಯೂನಿಟೇ ಬಳಸ್ತಾರೆ. ಹೆಲ್ತ್ ಎಮರ್ಜೆನ್ಸಿಗೂ ಒಂದು ಪ್ಲಾನ್ ಮಾಡ್ತೀನಿ, ಹೌ ವಿ ಕ್ಯಾನ್ ಟ್ಯಾಕಲ್. ನಿನ್ನೆ ನಾನು ನಮ್ಮ ಸರ್ಕಾರಕ್ಕೆ ಧನ್ಯವಾದ ಹೇಳುತ್ತೀನಿ. ಅಪ್ಪು ಸರ್ ಹೆಸರಲ್ಲಿ ನಾನು ಇಷ್ಟಪಡೋ ನಮ್ಮೆಲ್ಲರ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ, ನಮ್ಮೆಲ್ಲರ ಹೀರೋ, ನಮ್ಮ ಬಾಸ್ ಅಪ್ಪು ಸರ್ ಹೆಸರಲ್ಲಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆದಾಗ ಒಂದು ವಿಶೇಷವಾದ ಚಿಕಿತ್ಸೆಗೆ ಪ್ರತಿ ಡಿಸ್ಟ್ರಿಕ್ಟ್ಸ್ ಮತ್ತು ತಾಲೂಕು ಹಾಸ್ಪಿಟಲ್ ಮಾಡೋಕ್ಕೆ ನಿನ್ನೆ ನಮ್ಮ ಸರ್ಕಾರ 6 ಕೋಟಿ ಬಿಡುಗಡೆ ಮಾಡಿದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿ ಸಾಹೇಬರಿಗೆ ಧನ್ಯವಾದ ಹೇಳ್ತೀನಿ. ಅಂತ ಅಪ್ಪು ಸರ್ ಹೆಸರಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ, ಹೆಲ್ತ್ ಎಮರ್ಜೆನ್ಸಿನ ಹೌ ಟು ಟ್ಯಾಕಲ್, ಯಾವ ಥರ ಮಾಡ್ಬೋದು. ಸೊ ನಾನು ಈಗ ಒಂದೊಂದೇ ಬದಲಾವಣೆ ತರ್ತಾ ಇದ್ದೀನಿ. 10th SSLC ಮಕ್ಕಳಿಗೋಸ್ಕರ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೋಸ್ಕರ Super 60 ಮಾಡ್ತಿದ್ರಿ. ಈವಾಗಲೇ ನೀವು ಬೇಕಾದ್ರೆ B1 ಕೇಳಿ ಶೆಡ್ಯೂಲ್ ಹಾಕಿದ್ದೀನಿ. ಈ ವಾರ ನನಗೆ ಇದೇ ಮುಗಿಬೇಕು ಅಂತ. ಮುಂದಿನ ವಾರದಿಂದ ಪ್ರತಿ ಸರ್ಕಾರಿ ಶಾಲೆ 10th ಮಕ್ಕಳಿಗೂ ಕಾರ್ಪೊರೇಟ್ ಸ್ಟೈಲಲ್ಲಿ ಎಕ್ಸಾಮ್ ನಡೆಯುತ್ತೆ. ಪೇಪರ್ ಆಲ್ರೆಡಿ ಬೆಂಗಳೂರಲ್ಲಿ ರೆಡಿ ಆಗ್ತಿದೆ. ಹೆಂಗೆ ಅಂದರೆ ಈಗ 18 ಸ್ಕೂಲ್ ಇದೆ ಅಲ್ಲ ಸರ್, ಪ್ಯೂರ್ ಗೌರ್ಮೆಂಟ್. ನಾನು ಪ್ರೈವೇಟ್ ಸ್ಕೂಲ್ ತಂಟೆಗೆ ಹೋಗ್ತಿಲ್ಲ, ಯಾಕೆಂದರೆ ಹೋಗೋ ಅಧಿಕಾರ ನನಗಿರಲ್ಲ ಸರ್, ನಾನು ಹೋಗೋಕ್ಕೂ ಆಗಲ್ಲ. ಬಟ್ ಗೌರ್ಮೆಂಟ್ ಸ್ಕೂಲ್ಸು MLA ಆಗಿ ನನ್ನ ಜವಾಬ್ದಾರಿ ಇರುತ್ತೆ. ಅವ್ರಿಗೆ ಒಂದು ಪೇಪರ್ ರೆಡಿ ಮಾಡ್ತಿದ್ರಿ ಸಾಟರ್ಡೆ, ಸಪೋಸ್ ಸೈನ್ಸಲ್ಲಿ ಇದೇ ಲೆಸನ್ ಹಾಕ್ಬೇಕು, 18 ಸ್ಕೂಲ್ಗೆ ಈ ಪೇಪರ್ ಬೆಂಗಳೂರಲ್ಲಿ ರೆಡಿ ಮಾಡ್ತಾರೆ, ಬೆಂಗಳೂರಲ್ಲಿ ನಾನು ಪ್ರಿಂಟ್ ಹಾಕ್ಸ್ತೀನಿ. ಸೇಮ್ ಪಬ್ಲಿಕ್ ಎಕ್ಸಾಮ್ ನಡೆದಂಗೆ ನಡೀತೀನಿ. ಮತ್ತೆ ಇದೊಂದೇ ವರ್ಷದಲ್ಲಿ ನನ್ನ ರ್ಯಾಂಕ್ ಎಲ್ಲ ಕೊಟ್ಟು ಬಿಡ್ತೀನಿ ಅನ್ಕೋಬೇಡಿ. ಕಳೆದ ವರ್ಷಕ್ಕಿಂತ ಈ ವರ್ಷ ನಾನು ಬೆಟರ್ ರಿಸಲ್ಟ್ ನಿಮ್ಗೆ ಪ್ರೂಫ್ ತೋರಿಸ್ತೀನಿ. ಸರ್, ನಾನು ಬಂದ ಮೇಲೆ 10th ರಿಸಲ್ಟ್ ಎಷ್ಟು ಸುಧಾರಣೆ ಆಯಿತು, ಎಷ್ಟು ರ್ಯಾಂಕ್ಸ್ ಹೆಚ್ಚಾಯಿತು, ಅದನ್ನು ಪ್ರಯತ್ನ ಪಡ್ತೀನಿ. ಓವರ್ ದ ಡೌನ್ ದ ಲೈನ್ ಬದಲಾವಣೆ ತರ್ತೀನಿ. ಇದು ರೈತರ ಸಮಾವೇಶ, ನಾನು ಒಂದೊಂದೇ ಅನ್ಕೊತಾ ಇದ್ದೀನಿ ರೈತರಿಗೆ. ಮತ್ತೆ ನಿನ್ನೆ ಎತ್ತಿನವಳೆ ನೋಡಿ, 20,000 crore+ ಯಾಕೆಂದ್ರೆ ಚೇಂಜ್ ಆಫ್ ಇದು ಪ್ರೈಸ್ ವೆಲ್ ಇದಾಗಿದೆ, ಅದಕ್ಕೂ ಸಹಕಾರ ಕೊಟ್ಟಿದೆ ನಮ್ಮ ಸರ್ಕಾರ. ಮತ್ತೆ ನಂದಿಗೆ ನನಗೆ ಬಹಳ ಖುಷಿ ಅನಿಸುತ್ತೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಧನ್ಯವಾದ ಅರ್ಪಿಸ್ತೀನಿ. ಟೂರಿಸಂನ ಇಂಪ್ರೂವ್ ಮಾಡಕ್ಕೆ ಒಂದು ವಿಷನ್ ಇರಬೇಕು, ನೀವು ಟೂರಿಸ್ಟ್ನ ಅಟ್ರಾಕ್ಟ್ ಮಾಡೋದು ಒಂದು ಸ್ಕಿಲ್. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು MLA ಆಗಿದ ತಕ್ಷಣ ಹೋಗಿ ಹೇಳಿದೆ, ಸರ್ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, 1,000 ಜನ ಟ್ರಾನ್ಸಿಟ್ ಬರ್ತಾರೆ, ಒಂದು ಫ್ಲೈಟ್ ಇನ್ನೊಂದು ಫ್ಲೈಟ್ಗೆ 4-5 hours ಇರುತ್ತೆ ಡಿಫ್ರೆನ್ಸು. ನಾವು ಆ ಕ್ಯಾಬಲ್ಲಿ ಜನನ ನಂದಿ ಹಿಲ್ಸ್ಗೆ, ಮುದ್ದೇನಹಳ್ಳಿಗೆ ನಂದಿ ದೇವಸ್ಥಾನಕ್ಕೆ ಅಟ್ರಾಕ್ಟ್ ಮಾಡಿದ್ರೆ ಜನ ಬಂದು ಹೋಗ್ತಾರೆ. ಸೊ ಅದು ಮಾಡಬೇಕಂದ್ರೆ ಜನರಲ್ ಆಗಿ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಯಾವಾಗ ಲೇಟ್ ನೈಟ್ ಟು ನೈಟೇ ಬರೋದು, ಈಗೇನಾಗುತ್ತೆ ರಾತ್ರಿ 9 ಗಂಟೆಗೆ ಬಂದು ಫ್ಲೈಟ್ ಇಳಿತಾರೆ, ಇನ್ನೊಂದು ಯಾವುದೋ ಫ್ಲೈಟ್ ರಾತ್ರಿ 2 ಗಂಟೆಗೆ ಇರುತ್ತೆ. ಅವ್ರಿಗೆ ಓಕೆ ಒಂದು 2 hours ನಂದಿ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಅಂತ ಅನ್ಸ್ಬಿಟ್ರೆ, ಅವಾಗ ಒಂದು ನಂದಿಗೆ ಒಂದು ಸ್ಪೆಷಲ್ ಬಸ್ಸು ಹಾಕ್ಬಿಟ್ರೆ ಜನ ಏನ್ ಮಾಡ್ತಾರೆ, ಒಂದು 200 ರೂಪಾಯಿ 300 ರೂಪಾಯಿ ಟಿಕೆಟ್ ತಗೋತಾರೆ, ರಾತ್ರಿ ಒಂದು 7:30 to 8 o'clock ಬರ್ತಾರೆ. ನಂದಿ ಟೆಂಪಲ್ ಕಂಪ್ಲೀಟ್ ಲೈಟಿಂಗ್ ಬರುತ್ತೆ, ಸೌಂಡ್ ಸಿಸ್ಟಮ್ ಬರುತ್ತೆ, ವಾಟರ್ಫಾಲ್ಸ್ ತರ ಬರುತ್ತೆ, ತುಂಬಾ ಅದ್ಭುತವಾಗಿ. ಆಗ ಅವ್ರು ಬರ್ತಾರೆ, 1 hour ಬರ್ತಾರೆ, ಒಂದು 1 hour ನೋಡ್ತಾರೆ, 1 hour ವಾಪಸ್ ಹೋಗ್ಬಿಡ್ತಾರೆ. ಸೊ ಇಂಟರ್ನ್ಯಾಷನಲ್ ಟೂರಿಸ್ಟ್ ಗಳನ್ನ ನಾವು ಅಟ್ರಾಕ್ಟ್ ಮಾಡಿದ್ರೆ ರೆವಿನ್ಯೂ ಜನರೇಟ್ ಆಗೋದು. ಇಲ್ಲಿ ಬರೀ ಟೂರಿಸ್ಟ್ ಬರೋದಲ್ಲ ಮುಖ್ಯ, ಒಂದು ಟೂರಿಸ್ಟ್ ಬಂದು ನಾಳೆ ಅಲ್ಲಿರೋ ಸ್ಥಳೀಯ ವ್ಯಾಪಾರಿಗಳಿಗೆ ಒಂದು 50 ರೂಪಾಯಿ ಬಿಸ್ನೆಸ್ ಆಗಲ್ಲ ಅಂದ್ರೆ ಏನು ಪ್ರಯೋಜನ? ಸೊ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಬಂದಾಗ ಏನು ಮಾಡ್ತಾರೆ, ಅವ್ರೊಂದು 1,000 2,000 ಖರ್ಚು ಮಾಡ್ತಾರೆ ಅಲ್ಲಿ. ಅದರಿಂದ ನಮ್ಮ ನಂದಿ ಸುತ್ತಮುತ್ತ ಭಾಗದ ಹುಡುಗರಿಗೆ, ಆ ಭಾಗದ ವ್ಯಾಪಾರಿಗಳಿಗೆ ಅನುಕೂಲ ಆಗುತ್ತೆ. ಸೊ ಈ ಕಾರಣಕ್ಕೆ ನಿನ್ನೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದೀವಿ, ನಂದಿಗೆ ಲೈಟಿಂಗ್ಸು ಸೌಂಡ್ ಸಿಸ್ಟಮ್ ಎಲ್ಲ ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ. ನಾನು ಹೇಳಿದ್ದೆ ಟೂರಿಸಂನ ಇಂಪ್ರೂವ್ ಮಾಡಿದ್ರೆ ರೆವಿನ್ಯೂ ಬರೋದು, ಆ ನಿಟ್ಟಲ್ಲಿ ಮೊದಲನೇ ಪ್ರಯತ್ನ ನಮ್ಮ ಯಶಸ್ವಿ ಆಗಿದೆ. ಇನ್ನು ಒಟ್ಟಾರೆಯಾಗಿ ನಮ್ಮ ಜಿಲ್ಲೆ, ನಾವು ಇಲ್ಲಿ ಸ್ವಾರ್ಥ ನೋಡಲಿಲ್ಲ, ಶಿಡ್ಲಘಟ್ಟ ರೇಷ್ಮೆ ಮಾರುಕಟ್ಟೆಯಿಂದ ನಮ್ಮೆಲ್ಲ ರೈತರಿಗೂ ಅನುಕೂಲ ಆಗ್ತಿದೆ. ಸೊ 75 crore ನಮ್ಮ MC ಸುಧಾಕರ್ ಸಾಹೇಬರು, ಸುಬ್ಬಾರೆಡ್ಡಿ ಸಾಹೇಬರು ನಾವೆಲ್ಲ ವಿನಂತಿ ಮಾಡಿ ಇವತ್ತು ಶಿಡ್ಲಘಟ್ಟ ರೇಷ್ಮೆ ಮಾರುಕಟ್ಟೆಗೆ 75 crore ರಿಲೀಸ್ ಮಾಡಿಸಿದ್ದೀವಿ. ಯಾಕೆಂದ್ರೆ ರೇಷ್ಮೆ ಮಾರುಕಟ್ಟೆಯಿಂದ ಬಾಗೇಪಲ್ಲಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಹೆಲ್ತ್ ಎಮರ್ಜೆನ್ಸಿ ಅಂತ ಬಂದ್ರೆ ಇಮಿಡಿಯೇಟ್ ಆಗಿ ನಾನೇ ಇಂಟರ್ಫಿಯರ್ ಆಗ್ಬಿಡ್ತೀನಿ. ಸರ್, ಒಂದು ಚಿಕ್ಕಬಳ್ಳಾಪುರ ಜನತಾ ತಗೊಂಡ್ಸಿರ್ಬೋದು, ಪ್ರತಿ ಡಿಸ್ಟಿಕ್ ಹಾಸ್ಪಿಟಲ್ಗೂ MRI CT ಸ್ಕ್ಯಾನ್ ನೆನ್ನೆ ಸ್ಯಾಂಕ್ಷನ್ ಆಗಿದೆ. ಒಂದು ಮತ್ತೆ 8 ಜಿಲ್ಲೆಗಳನ್ನ
ಕಂಪ್ಲೀಟ್ ಬಿ ಪಿ ಶುಗರ್ ಚೆಕಪ್ ಒಂದು ಸ್ಕೀಮ್ ಮಾಡಿದೆ. ನಾನು ದಿನೇಶ್ ಗುಂಡೂರಾವ್ ಸರ್ ನೋಡಿ ನಿಮಗೆ ನನ್ನ ಸೆಷನ್ ಅಲ್ಲೇ ರಿಕ್ವೆಸ್ಟ್ ಮಾಡಿಬಿಟ್ಟೆ ಸರ್, ಈ 8 ಜಿಲ್ಲೆಗಳಲ್ಲಿ ದಯವಿಟ್ಟು ನಮ್ಮ ಜಿಲ್ಲೆನ ಆಯ್ಕೆ ಮಾಡಿ ಸರ್. ಏನು ಅಂದ್ರೆ ಪ್ರತಿ ಮನೆಗೂ ಶುಗರು ಬಿ ಪಿ ಚೆಕ್ ಮಾಡಿ ಅವ್ರು ರಿಪೋರ್ಟ್ ತಗೊಳ್ಳೋದು. ರಿಪೋರ್ಟ್ ತಗೊಂಡು ಯಾವ್ದಾದ್ರು ಬಿ ಪಿ ಇದೆಲ್ಲ ಇದ್ರೆ ಇಮಿಡಿಯೇಟ್ ಆಗಿ ಸರ್ ನನ್ನ ಕನಸು ಅದೇ ಇದೆ. ನಾನೇನು ಅಂದ್ರೆ ನಾನು ಒಂದು ಟೀಮ್ ಇಟ್ಬಿಟ್ಟು ಶುಗರು ಬಿ ಪಿ ಒಂದು ಮಾಸ್ಟರ್ ಅಲ್ಲಿ ಚೆಕಪ್ ಮಾಡಿಸ್ಬಿಟ್ಟು ಊರಲ್ಲಿ ಅವ್ರಿಗೆ ಇದ್ರೆ ಇಮಿಡಿಯೇಟ್ ಆಗಿ ಬಿಡಿದೆ. ಸರ್ ಏನಾಗುತ್ತೆ ಗೊತ್ತಾ, ಹಾರ್ಟ್ ಅಟ್ಯಾಕ್ ಎಲ್ಲ ನಾವು ಹೆಲ್ದಿ ಆಗಿದ್ದೀವಿ ಅಂತ ಅನ್ಕೊಂತಾರೆ ಸರ್, ಅದು ಹಂಗಲ್ಲ. ತುಂಬ ಸಣ್ಣಕ್ಕಿರೋರಿಗೆ ಹೈ ಬಿ ಪಿ ಇರುತ್ತೆ, ಕ್ವಶನ್ ಹಂಗೆ ಬರಲ್ಲ, ವೆಯ್ಟೇ ಇರಬೇಕು ಅಂತಲ್ಲ, ರೀಸನ್ಸ್ ಬೇರೆ ಬೇರೆ. ಸೊ ಯಾವಾಗ ನೀವು ಬಿ ಪಿನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ಸ್ಲೋಲಿ ಅದು ವೆಂಟ್ರಿಕಲ್ಸ್ ಎಲ್ಲ ತಿಕ್ ಮಾಡ್ತಾ ಹೋಗುತ್ತೆ, ಹಂಗಾಗುತ್ತೆ. ಸೊ ಪಿರಿಯಾಡಿಕ್ ಎಲ್ಲಿ ಚೆಕಪ್ ಬೇಕು ಸರ್? ಸರ್ವೆ ಮಾಡ್ತಿದ್ದೀವಿ, ಕಂಪ್ಲೀಟ್ ಚಿಕ್ಕಬಳ್ಳಾಪುರದಲ್ಲಿ ನಡೆಯುವ ಎಲ್ಲ ಅಕ್ರಮಗಳು ಎಸ್ ಐ ಟಿಗೆ ಹೋಗುತ್ತೆ. ದಯವಿಟ್ಟು ನಮ್ಮೇಲೆ ನಂಬಿಕೆ ಇಡಿ. ಮಿಕ್ಕಿದ್ದೆಲ್ಲ ಮುಂದಿನ ದಿನಗಳಲ್ಲಿ ಒಂದು 15 ದಿನದಲ್ಲಿ ನೀವೇ ನೋಡ್ತೀರಾ ಏನೇನಾಗುತ್ತೆ ಸರ್. ಎರಡು ದೇವಾಲಯಗಳು, ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ. ಸರ್ ಕೇಳಿದ್ರು ನೀವು ಮೆಡಿಕಲ್ ಎಮರ್ಜೆನ್ಸಿಗೆ ಏನು ಮಾಡ್ತೀರಾ ಅಂತ. ಈಗ ಟೀಮ್ ನಾಟ್ ಸ್ಟ್ರಾಂಗ್ ಮಾಡ್ತಿದ್ದೀವಿ ಸರ್. ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ 24/7 ಡೆಡಿಕೇಟೆಡ್ ಡೇ ಶಿಫ್ಟ್ ಒಬ್ಬ, ನೈಟ್ ಶಿಫ್ಟ್ ಒಬ್ಬ ಹುಡುಗನ ನಾನು ಕೂರಿಸ್ತೀನಿ ಸರ್ ಶಾಸಕರ ಕಡೆಯಿಂದ. ಅಲ್ಲಿ ಯಾವುದೇ ಎಮರ್ಜೆನ್ಸಿ ಬಂದರೂ ಆ ಹುಡುಗನಿಂದ ನನ್ನ ಟೀಮ್ ಕಾಲ್ ಬರುತ್ತೆ. ಸಾಧ್ಯ ಆದರೆ 0 ಟ್ರಾಫಿಕಲ್ಲಿ ಒಬ್ಬ ಬಡವ್ರನ್ನ ನಾನು ಬ್ಯಾಂಗ್ಳೂರ್ ಶಿಫ್ಟ್ ಮಾಡ್ತೀನಿ. ಇದೇನು ಅಂದ್ರೆ ಜಸ್ಟ್ ವಿ ಆರ್ ಥಿಂಕಿಂಗ್, ಇದನ್ನ ಲೈಟ್ ಆಗಿ ಮಾತ್ಕೊಡೋದಲ್ಲ. ಈಗ ನೆಕ್ಸ್ಟ್ ನನ್ನ ಸ್ಟೆಪ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಪ್ರದೀಪ್ ಈಶ್ವರ್ ಪರವಾಗಿ ಒಬ್ಬ ಹುಡುಗ ಕೂತಿರ್ತಾನೆ ಅಲ್ಲಿ ಎಮರ್ಜೆನ್ಸಿ ಯಾವುದೋ ಬ್ಯಾಂಗ್ಳೂರ್ ಶಿಫ್ಟ್ ಮಾಡೋ ಪರಿಸ್ಥಿತಿ ಬಂದ್ರೆ ಆ ಹುಡುಗನ ಡೈರೆಕ್ಟ್ ಕಾಂಟ್ಯಾಕ್ಟ್ ನನ್ನ ಜೊತೆ ಇರುತ್ತೆ. ನಿಯರ್ ಬೈ ಹೆಲ್ತ್ ಕಂಡೀಷನ್, ಹೆಲ್ತ್ ರಿಪೋರ್ಟ್ ನಾನು ಇಮಿಡಿಯೇಟ್ ಆಗಿ ನೋಡಿ. ಈಗ ಏನಾಗ್ತಾ ಇದೆ ಗೊತ್ತಾ ಸರ್, ಹೆಲ್ತ್ ಎಮರ್ಜೆನ್ಸಿ ಇರುತ್ತೆ, ಎಲ್ಲೋ ಆ ಕಡೆ ಮೂಲೆಯಲ್ಲಿರೋ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ರೆ ಪರ್ಪಸ್ ಸಾಲ್ವ್ ಆಗಲ್ಲ. ನಾವು ತೀವ್ರತೆ ನೋಡಬೇಕು. ಈಗ ಈ ಪೇಷಂಟು ಎಷ್ಟು ತಾಸಲ್ಲಿ ನಾವು ಬೆಂಗಳೂರು ಶಿಫ್ಟ್ ಮಾಡ್ಬೇಕು, ಎಲ್ಲಿ ಶಿಫ್ಟ್ ಮಾಡಬೇಕು ಅಂತ ಟೈಮಲ್ಲಿ ಯಲಂಕಾದಲ್ಲೇ ಯಾವುದೋ ಒಂದು ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡಿಸ್ಬಿಡ್ಬೇಕು. ಸೊ ಇದಕ್ಕೆ ನಾನು ಪ್ಲಾನ್ ಮಾಡಿದ್ದೀನಿ, ನಾನು ಇದಾದ್ಮೇಲೆ ನೆಕ್ಸ್ಟ್ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತೀನಿ. ಗೌರ್ಮೆಂಟ್ 24/7 ಯಾಕೆಂದ್ರೆ ಸಿ ಮಾಡ್ಬೋದಾಗಿತ್ತು ವಿಷನ್ ಇದ್ದಿದ್ರೆ. ವಿಷನ್ ಇದ್ರೆ ಇದೊಂದು ಲೆಕ್ಕ ಆಗಿರಲಿಲ್ಲ. ಒಂದು MLA ಮಾಡ್ತಿರೋ ಕೆಲಸ ಒಂದು ಮಿನಿಸ್ಟರ್ ಮನಸ್ಸು ಮಾಡಿದ್ರೆ ಮಾಡ್ಬೋದಾಗಿತ್ತು. ಬಟ್ ಈಗ ಹೇಳಿದ್ದೀರಾ, ನಾನು ಅದನ್ನೇ ವಾಸ್ತವಕ್ಕೆ ತಂದು ಮಾಡ್ತೀನಿ ಸರ್. ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ಹೌದಾ. ಈಗ ಎಮರ್ಜೆನ್ಸಿ ಯಾವ ತರ ಟ್ಯಾಕಲ್ ಮಾಡ್ಬೇಕು ಏನು, ನಾನು ಹೇಳೋದೇನಂದ್ರೆ ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಎಮರ್ಜೆನ್ಸಿ ಕೇಸ್ ಬಂದ್ರೆ ನಾವು ಹ್ಯಾಂಡಲ್ ಮಾಡ್ಬೋದು ಸರ್. ಅವ್ರು ಯಾವುದೋ ಹಾಸ್ಪಿಟಲ್ಗೆ ಎತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ನಾನು ಪ್ಲಾನ್ ಮಾಡಿದ್ದೀನಿ ಸರ್.